ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಪೆಮ್ಮಿಸೆಟ್ಟಿಯ ಕೃತಿ ಗುರುಭಕ್ತ ಭಂಡಾರ ಚರಿತೆ. ಪ್ರಸ್ತುತಿ ಕೀರ್ತನಾ ಸನಿಲ್. ಪೆಮ್ಮಿಸೆಟ್ಟಿ ಇವರ ಕಾಲ ಸುಮಾರು 1580. ಗುರುಭಕ್ತ ಭಂಡಾರ ಚರಿತೆಯನ್ನ ಬರೆದಂತಹ ಕವಿ ಪೆಮ್ಮಿಸೆಟ್ಟಿ ಎಂದು ಗುರುತಿಸಲಾಗಿದೆ. ಮಧ್ಯಕಾಲದ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ರಚಿತವಾದಂತಹ ಕಾವ್ಯವಿದು. ಕವಿ ತನ್ನ ಕಾಲವನ್ನು ಎಲ್ಲಿಯೂ ಹೇಳಿಕೊಂಡಿಲ್ಲ. ಎಸ್ ಶಿವಣ್ಣನವರು ಕೊಟ್ಟಿರುವ ಆಧಾರಗಳ ಹಿನ್ನೆಲೆಯಲ್ಲಿ ಪೆಮ್ಮಿಸೆಟ್ಟಿಯ ಕಾಲವನ್ನು ನಿರ್ಧರಿಸಬಹುದಾಗಿದೆ. ಸಿದ್ಧಲಿಂಗಯ್ಯತಿಗಳ ಶಿಷ್ಯ ಬೋಳ ಬಸವೇಶ್ವರ ಕಾಲ ಸುಮಾರು 1580 ಎಂದಿಟ್ಟುಕೊಂಡರೆ, ಸಂಪಾದನೆಯ ಚೆನ್ನಂಜದೇವನ ಕಾಲವನ್ನು ಸುಮಾರು 1600 ಎಂದು ನಿಗದಿಗೊಳಿಸಿದೆ. ಹಾಗಾಗಿ ಸಂಪಾದನೆಯ ಚೆನ್ನಂಜದೇವನ ಹಿರಿಯ ಸಮಕಾಲೀನನಾಗಿ ಪೆಮ್ಮಿಸೆಟ್ಟಿ ಇದ್ದಿರಬಹುದೆಂಬುದನ್ನು ಗೃಹಿತ ಹಿಡಿದು ಅವನ ಕಾಲ ಸುಮಾರು 1580 ಎಂದು ಪರಿಗಣಿಸಬಹುದಾಗಿದೆ. ತನ್ನ ಗುರು ಮರುಳು ಸಿದ್ದೇಶನೆಂದು ಕವಿ ಬಹಳ ಅಭಿಮಾನದಿಂದ ಹಾಗೂ ಗೌರವದಿಂದ ಹೇಳಿಕೊಳ್ತಾರೆ. ಇವರ ಕೃತಿ ಗುರುಭಕ್ತ ಭಂಡಾರ ಚರಿತೆ. ಇದೊಂದು ಶೃಂಗಾರರಹಿತ ಸಂಪೂರ್ಣವಾದಂತಹ ಭಕ್ತಿ ಕಾವ್ಯ. ಅನೇಕ ಶಿವಭಕ್ತರ ಮಹಿಮೆಯನ್ನ ಸಾರುವಂತಹ ಕೃತಿಯಿದು. ಕಥೆಯೊಳಗೆ ಉಪಕಥೆಗಳಿರುವ ಒಂದು ಸಂಕೀರ್ಣ ಸ್ವರೂಪದ ಕಾವ್ಯವಿದು. ಶಿವಭಕ್ತರ ಮಹಿಮೆಯನ್ನ ಗುರುಭಕ್ತಿ ಮೆರೆದವರ ಹಿರಿಮೆಯನ್ನ ಹೇಳುವಂತಹ ಕಾವ್ಯವಿದು. ಕುತೂಹಲವನ್ನುಂಟು ಮಾಡುವ ರೀತಿಯಲ್ಲಿ ಇದರ ಕಥಾರಚನೆ ಇದೆ. ನಾಯಕ ಗುರುಭಕ್ತ ಭಂಡಾರನ ಗುರುಭಕ್ತಿ ಮಹಿ ಮತೀಶಯನನ್ನ ಬಿತ್ತರಿಸುವಂತಹ ಉದ್ದೇಶವಿದ್ದರೂ ಈ ಕಾವ್ಯದಲ್ಲಿ ಅದು ಇನ್ನೊಂದು ಆಯಾಮವನ್ನು ಪಡೆದುಕೊಳ್ತದೆ. ಸ್ತ್ರೀಯರು ಕೂಡ ಮುಕ್ತಿಪಥವನ್ನ ತೋರಬಲ್ಲರು. ಸ್ತ್ರೀಯರ ಮಾತು ಕೇಳುವುದು ಶ್ರೇಯಸ್ಕರ, ಇಲ್ಲದಿದ್ದರೆ ಪಾಪಕ್ಕೆ ಪಕ್ಕಾಗಬೇಕಾಗುತ್ತದೆ ಎಂಬ ನೀತಿಯೊಂದು ಪರೋಕ್ಷವಾಗಿ ಇಲ್ಲಿ ಕಾಣಿಸಿಕೊಳ್ತದೆ. ಇದು ಕವಿಯ ಸ್ತ್ರೀಪರವಾದ ಧೋರಣೆಯನ್ನ ಬಿಂಬಿಸುತ್ತದೆ. ಇದಲ್ಲದೆ ಪ್ರೌಢಾವತಿಯು ಅಂಡಾರನಿಗೆ ಹೇಳುವ ಮಾತುಗಳು ಮನೆಯಲ್ಲಿ ಹೆಂಡತಿಯವರನ್ನ ಬಲುಗಾವಲಲ್ಲಿ ಇಟ್ಟು ಹೊರಗೆ ಸುಖ ಅರಸುವ ಗಂಡಸರು ಅವರ ಹೆಂಡತಿಯರ ಮನಸ್ಥಿತಿಯನ್ನು ವಿವರಿಸುವಲ್ಲಿ ಕವಿ ಒಬ್ಬ ಮನೋವಿಶ್ಲೇಷಕನಂತೆ ಹಾಗೂ ಸ್ತ್ರೀಪರ ದೃಷ್ಟಿಯುಳ್ಳವನಂತೆ ಕಾಣುತ್ತಾರೆ. ಪಾತ್ರದ ಪ್ರತಿ ಚಿತ್ರಣದಲ್ಲಿಯೂ ಕವಿಯು ಕೌಶಲವನ್ನ ಮೆರೆದಿದ್ದಾರೆ. ಇಲ್ಲಿ ಬರುವ ಪ್ರತಿ ಪಾತ್ರವೂ ಜೀವಂತಿಕೆಯಿಂದ ಕೂಡಿದೆ. ಪ್ರೌಢಾವತಿ, ಆಂಡಾರ, ಶ್ವೇತ, ರಂಬೆ, ಮಲುಹಣಿ, ಅವಳ ತಾಯಿ ಪದ್ಮಾವತಿ, ಕುಮಾರಪಾಲ ಗುರ್ಜರಾಯ, ಆತನ ಮಡದಿ, ಹೀಗೆ ಎಲ್ಲಾ ಪಾತ್ರಗಳು ಸಂಭಾಷಣೆಯಲ್ಲಿ ಸಜೀವವಾಗಿ ಮೈತುಂಬಿಕೊಂಡಿವೆ. ಒಟ್ಟಿನಲ್ಲಿ ಹೇಳುವುದಾದರೆ ಗುರುಭಕ್ತ ಭಂಡಾರ ಚರಿತೆಯೊಂದು ಉತ್ತಮ ಕಾವ್ಯ. ಪೆಮ್ಮಿಸೆಟ್ಟಿ ಒಬ್ಬ ಸತ್ಕವಿ. ಪೆಮ್ಮಿಸೆಟ್ಟಿ ಬರೆದ ಕಾವ್ಯ ಗಾತ್ರದಲ್ಲಿ ಕಿರಿಯದಾದರೂ ಅದರ ಮಹತ್ವ ಕಮ್ಮಿಯಾದುದಲ್ಲ. ಎಲ್ಲಾ ದೃಷ್ಟಿಯಿಂದಲೂ ಅದೊಂದು ಉತ್ತಮ ಕಾವ್ಯವಾಗಿದೆ. ಸಮಾಜದ ಆಗು ಹೋಗುಗಳ ಬಗೆಗಿನ ಸೂಕ್ಷ್ಮಾವಲೋಕನದ ದೃಷ್ಟಿಯು ಈ ಕೃತಿಯಲ್ಲಿ ಎದ್ದು ಕಾಣುತ್ತದೆ. ಒಟ್ಟಾರೆಯಾಗಿ ಪೆಮ್ಮಿಸೆಟ್ಟಿ ಉತ್ತಮ ಕವಿ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಪೆಮ್ಮಿಸೆಟ್ಟಿಯ ಕೃತಿ ಗುರುಭಕ್ತ ಭಂಡಾರ ಚರಿತೆ. ಪ್ರಸ್ತುತಿ ಕೀರ್ತನಾ ಸನಿಲ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.